ಇಸ್ತಾನ್ಬುಲ್ ಗೆಲ್ಲ ಹೋಗಿದ್ರಿ, ನಿಮ್ಮ ಮಗ ಸಾಮ್ರಾಟ್ ಕೂಡ ನಿಮ್ ಜೊತೆಗೆ ಬಂದಿದ್ರು, ಇಸ್ತಾನ್ಬುಲ್ ಶೂಟಿಂಗ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತು, ಫಸ್ಟ್ ಕ್ಲಾಸ್ ಆಗಿತ್ತು ಇಸ್ತಾನ್ಬುಲ್ ಅಲ್ಲೂ. ಭಾರಿ ಆಕ್ಷನ್ ಸೀನ್ಸ್ ಎಲ್ಲ ತೆಗಿತಾ ಇದ್ವಿ. ನಾನು ಅಲ್ಲಿಗೂ ಅವತ್ತು ನೋಡಿದೆ ಬಾಲೆ ಅವ್ರ ಎನರ್ಜಿ, ಅಬ್ಬ ಏನಪ್ಪ ಈ ಮನುಷ್ಯ ಅಂತ. ಬೆಳಿಗ್ಗೆ 6:30-7 ಗಂಟೆಗೆ ವಿತ್ ಮೇಕಪ್ ಬಂದು ನಿಂತು ಒಂದು ಚೇಸಿಂಗ್ ಸೀನ್ ಇತ್ತು, ಓಡಿಸ್ಕೊಂಡು ಬರ್ತಾರೆ ಎಲ್ಲರೂ. ನಾನಪ್ಪ ಏನಪ್ಪ ಈ ಮನುಷ್ಯ, ನಾನು ನಿಜವಾಗ್ಲೂ ಗ್ರೇಟ್ ಅಷ್ಟೊಂದು ಆ ಒಂದು ಇನ್ವಾಲ್ವ್ಮೆಂಟು ಮತ್ತು ಆ ಒಂದು ಎನರ್ಜಿ ನೋಡೇ, ಹೌದೌದೌದು ನೋಡೇ ಇರಲಿಲ್ಲ ಅದು ಮಾತ್ರ ನಿಜವಾಗ್ಲೂ. ದುನಿಯಾ ವಿಜಯ್ ಅವರು ಒಂದು ಕತ್ತಿನ ಹಿಂಗೆ ಕತ್ತು ಮೇಲೆ ಇಟ್ಕೊಂಡು ಹಿಂಗೆ ನಿಂತಿದ್ರೆ ಒಂದು ಒಳ್ಳೆ ಕೊಬ್ಬಿದ ಕುರಿ ಒಂದು ಅದೇ ಅದ ನನ್ನ ಕಡಿರಿ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ಕುಡುಗೋಲ್ನ ಇಟ್ಕೊಂಡು ಹಿಂಗೆ ನಿಂತಂಗ ಅನ್ಸುತ್ತೆ. ನಿಜವಾಗ್ಲು ಒಂದು ಮೈ ರೋಮಾಂಚನ ಅನ್ಸುತ್ತೆ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮ ಒಬ್ಬದೇ ಸಿಂಗಲ್ ಫ್ರೇಮ್ ನೋಡೋದಕ್ಕೆ. ಸೊ ನೀವು ನೋಡಿದ್ರ 4K ಅಲ್ಲಿ ಸಿನಿಮಾನ ನೋಡಿದೆ, ಏನನ್ಸ್ತು ನಿಮ್ಮ ನೀವು ನೋಡ್ಕೊಂಡಾಗ? ನನಗೆ ಲುಕ್ ವೈಸ್ ನೋಡಿ, ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಭಾರಿ ಖುಷಿ ಆಯ್ತು. ಓ ನಾನು ಅಂದರೆ ನನಗೆ ಆ್ಯಕ್ಚುಲಿ ಒಬ್ಬ ಒಳ್ಳೆ ಆ್ಯಕ್ಟ್ರ್ ಅನ್ಸ್ಕೊಬೇಕನ್ನೋ ತುಂಬ ಆಸೆ ಇದೆ. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ, ಅವ್ನಿಗೆ ಗೊತ್ತಿರುವಂಥ ಬೇರೆ ಬೇರೆ ಆ್ಯಕ್ಟಿಂಗ್ ಸ್ಕಿಲ್ಸ್ನ, ಅಂದರೆ ಬೇರೆ ಬೇರೆ ಪಾತ್ರಗಳನ್ನು ಮಾಡೋದು ತುಂಬ ಇಷ್ಟ ಇರುತ್ತೆ. ಅದರಲ್ಲಿ ಒಂದು ಪಾತ್ರ ಮಾಡಿದ್ನಲ್ಲ, ಅಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾಲಿ ನಾನು ಒಂದು ಪಾತ್ರ ಮಾಡಿದ್ನಲ್ಲ, ಓಕೆ ನಾನು ಈ ಪಾತ್ರಕ್ಕೆ ಮತ್ತೆ ಈ ಒಂದು ಸಿಚುವೇಶನ್ಗೆ ಹೊಂದ್ಕೊಂಡಿದ್ದೀನಿ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಲಯ್ ಅವ್ರಿಗೂ ಒಂದು 2 ಸರಿ ಒದಿಯುವಂತ ಸೀಕ್ವೆನ್ಸ್ ಇದೆ, ನೀವು ಅವ್ರಿಗೆ ಜೋರಾಗಿ ಒದಿತೀರಾ, ಅವ್ರು ಹೋಗಿ ಹಿಂದಕ್ಕೆ ಬಿದ್ದು ಹೋಗ್ತಾರೆ. ಹೌದೌದು. ಆ ಸೀನ್ ಮಾಡಿದಾಗ ಏನನ್ಸ್ತು ನಿಮಗೆ? ನಾನು ಫಸ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಕಾ ಸರ್ ಅವ್ರು ಅಷ್ಟು ದೊಡ್ಡವರು, ಅಷ್ಟು ದೊಡ್ಡ ವ್ಯಕ್ತಿ, ತಮಾಷೆ ಅಲ್ಲ ಅದು ಇದು ಮಾಡೋದು ಅಂತ. ಬಟ್ ಅವರು ಕ್ಯಾರೆಕ್ಟರ್ ಏನಿದೆ ಅಷ್ಟು ಮಾತ್ರ ಮಾಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಮಾಡಿ ದಯವಿಟ್ಟು ಅಂತ ಎನ್ಕರೇಜ್ ಮಾಡಿ ಮಾಡಿಸಿದ್ರು. ನನಗೆ ಆವಾಗಲೇ ಅಲ್ಲೇ ಅಲ್ಲೇ ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳುಕಲ್ಲ ಅಂತ. ಅದು ನನಗೆ ತುಂಬ ನನಗೆ ಒಂಥರ ಮನಸ್ಸಿಗೆ ಇದಾಗೋದು, ಒಂಥರ ಜುಮ್ ಅನ್ನಿಸ್ತಾ ಇತ್ತು ಅವೆಲ್ಲ ಮಾತುಗಳು ಕೇಳಿದ್ರೆ ಅದನ್ನು. ಸೂಪರ್. ನಿಮ್ಮ ಮತ್ತೊಬ್ಬ ಕೋಸ್ಟಾರ್ ಬಗ್ಗೆ ಮಾತಾಡಲೇಬೇಕು ಇಲ್ಲಿ, ವರಲಕ್ಷ್ಮಿ ಶರತ್ ಕುಮಾರ್. ಬಹಳ ಮನೋಜ್ಞ ಅಭಿನಯ ನೀಡಿದ್ದಾರೆ, ಒಳ್ಳೆ ಕಲಾವಿದ. ಯಾಕೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ವಿ, ಆದ್ರೆ ಈ ಸಿನಿಮಾದಲ್ಲಿ ಇವರಲ್ಲಿ ಇಂತ ದೊಡ್ಡ ಪ್ರತಿಭೆ ಅಡಗಿದೆಯಾ ಅಂತಕ್ಕಂತ ಒಂದು ಇದು ನಮ್ಗೂ ಅನ್ಸುತ್ತೆ ಕೆಲವು ಸೀಕ್ವೆನ್ಸ್ ಗಳಲ್ಲಿ. ಅವರು ನಿಮ್ಮ ಪತ್ನಿ ರೋಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ನಿಮ್ಮ ಅವರ ಸಂಬಂಧ ಹೆಂಗಿತ್ತು, ಬಾಂಧವ್ಯ ಹೆಂಗಿತ್ತು? ತುಂಬಾ ಒಳ್ಳೆ ನಟಿ, ವೆರಿ ಇಂಟೆನ್ಸ್ ಆಕ್ಟಿಂಗ್. ಆಕ್ಚುಲಿ ನಾನೇ ಕಲಿಬೇಕು, ನಾನು ಆಕ್ಚುಲಿ ನಾನು ಬಾಲಯ್ಯ ಅವರಿಂದ ಕಲಿತೆ, ಗೋಪಿಚಂದ್ ಅವರಿಂದ ಕಲಿತೆ, ವರಲಕ್ಷ್ಮಿ ಅವರಿಂದ ಕಲಿತೆ, ಆಮೇಲೆ ನಮ್ಮ ಕನ್ನಡದ್ದೇ ಹುಡುಗ ಮತ್ತೊಬ್ಬ ಬಳ್ಳಾರಿ ಹುಡುಗ ನವೀನ್ ಚಂದ್ರ ಆ ಹುಡುಗನಿಂದ ಕಲಿತೆ. ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ ಇದ್ದಾರೆ ಅಲ್ಲಿ, ನಿಜವಾಗ್ಲೂ ನಾನು ಕಲಿದೇ ತುಂಬ ಇತ್ತು. ಸೊ ಹಂಗಾಗಿ ನನಗೇನೇನೋ ಸಿಕ್ತು ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಕ್ಕೆ. ವರಲಕ್ಷ್ಮಿ ಶರತ್ ಕುಮಾರ್ ಅಂತೂ ಅಮೇಝಿಂಗ್. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.